ಹಾಗಾದ್ರೆ ನಿಮ್ಮೆಲ್ಲೊಂದು ಎಕ್ಸ್ಪೆರಿಮೆಂಟ್, ನಿಮ್ಮಿಟ್ಟಿಗೆ ಒಡೆಯೋದಿಲ್ಲ ಅಂತ ಚಾಲೆಂಜ್ ಮಾಡ್ತಾ ಇರ? ಹೌದು ಸರ್. ಗೆಳೆಯರೆಯವರು ಇವ್ರ ಇಟ್ಟಿಗೆನ ಮೇಲೆ ಎಸೆದು ಬೀಳೋ ತರ ಮಾಡ್ತಾರೆ, ಆ ಇಟ್ಟಿಗೆ ಎರಡು ತುಂಡಾಗುತ್ತೆ ನೋಡೋಣ. ಓಕೆ ನೋಡಿ, ಇವರು ಆ ಇಟ್ಟಿಗೆನ ಮೇಲಿಂದ ಈ ಭಕ್ತ ಕುಂಬಾರದಲ್ಲಿ ರಾಜ್ಕುಮಾರ್ ಅವರು ಗಡಿಗೆನ ಕೆಳಗೆ ಬಿಡಲ್ವಾ ಹಂಗ್ ಬಿಡ್ತಾ ಇದಾರೆ ಇವರು. ಇವರು ಶ್ರದ್ಧೆಯಿಂದ ನಿಯಮಗಳನ್ನ ಪಾಲಿಸಿ ಮಾಡಿಸಿರೋ ಇಟ್ಟಿಗೆ ಇದು. ಟಮಾರ್ ಹಾಕಿ ವಾವ್ ನೋಡಿ, ಎರಡು ತುಂಡು ಆಗ್ಲಿಲ್ಲ. ಏ ಇವಾಗ ನಾವು ಒಂದ್ಸಲ ಟ್ರೈ ಮಾಡ್ತೀವಿ, ಇವಾಗ ಇದೇ ಇಟ್ಟಿಗೆನ ನಾವು ಹಾಕ್ತೀವಿ. ಓಕೆ ನೋಡಿ, ನಿಮ್ ಮುಂದೆ ಇದೇ ಇಟ್ಟಿಗೆನ ಹಾಕೋಣ, ಹಿಂಗ ಹಿಂಗ ಹಾಕೋಣ. ಹಾ, ಹೊಡಿತಾ ಇಲ್ಲ ಏನ್ರಿ ಇದು? ಸ್ವಲ್ಪ ಸೀಳೋದು ಇಲ್ಲಲ್ಲಪ್ಪ. 18 ಕೋಟಿ ಇಟ್ಟಿಗೆ ಸೇಲ್ ಮಾಡಿದೀನಿ. ಮೊದಲ ದಿನ ಯಾರಿಗೆ ಇಟ್ಟಿಗೆ ಕೊಟ್ಟೆ, ಇವತ್ತು ಯಾರಿಗೆ ಕೊಟ್ಟಿದ್ದೀನಿ? ಇಲ್ಲಿಂದ ಅಷ್ಟು ದೂರ ಎಸೆಯೋಣ, ಇವಾಗ ಇಟ್ಟಿಗೆ ಏನಾಗತ್ತೆ ನೋಡೋಣ. ಓಕೆ ಸರ್. ವಾವ್, ಹೊಡಿತಾ ಇಲ್ಲ, ಏನ್ ಅದ್ಭುತ ಇದು. ಚಿಕ್ಕ ವಯಸ್ಸಲ್ಲಿ ನಾವು ಮನೆ ಕಟ್ಟಬೇಕಾದ್ರೆ ಕಾವು ಕೊಟ್ಟು ಸರ್ ಅದು ರೆಡಿ ಮಾಡೋದು. ಓ, 1000 ಸೆಂಟಿಗ್ರೇಡ್ ಅಲ್ಲಿ ಕಾವು ಕೊಟ್ಟು ರೆಡಿ ಮಾಡಿದಾರಂತೆ. ಇನ್ನೊಂದು ಲಾಸ್ಟ್ ಟ್ರೈ ಮಾಡ್ಬಿಡ್ತೀವಿ ಮೇಲೆ ಹಾಕ್ಬಿಟ್ಟು ದೇವರಿಗೆ. ವಾವ್, ಏನ್ ಗ್ರೇಟ್ ಅಪ್ ಇದು. ಸ್ನೇಹಿತರೆ ನೋಡಿ, ಪುರಾತನ ಕಾಲದಿಂದಲೂ ಇಟ್ಟಿಗೆ ತನ್ನದೇ ಆದ ಸ್ಥಾನವನ್ನು ಉಳಿಸ್ಕೊಂಡು ಬಂದಿದೆ. ಅಲ್ಲ, ರಾಜರ ಕಾಲದಿಂದಲೂ ನೀವು ಯಾವುದೇ ಒಂದು ಪ್ಯಾಲೆಸ್ಗೆ ಹೋಗಿ ಅಲ್ಲಿ ಇಟ್ಟಿಗೆಯ ಮೆಷರ್ಮೆಂಟ್ ಬೇರೆ ಇತ್ತು. ಆದರೆ ಇಟ್ಟಿಗೆಯನ್ನು ಬ್ರಿಟಿಷ್ ಅವರು ನಮ್ಮದೇ ಆದ ತಾಳಮಾನಗಳನ್ನು ಬಳಸ್ಕೊಂಡು ಡಿಸೈನ್ ಮಾಡಿದ್ರು. ಇದಕ್ಕೆ ಉದ್ದ, ಅಗಲ, ಎತ್ತರ ಅದರದೇ ಆದ ಒಂದು ಲಿಮಿಟೇಷನ್ಸ್ ಇರುತ್ತೆ. ಅಡಿ ಅಂದರೆ ಕಾಲಿನ ಉದ್ದ, ಒಂದು 6 ಅಡಿ ಉದ್ದ ಇರುವ ಮನುಷ್ಯನ ಕಾಲಿನ ಪಾದದ ಉದ್ದವನ್ನು ಅಡಿ ಅಂತ ತಗೊಂಡ್ರಿ ನೋಡಿ. ಹೀಗೆ ಇದನ್ನು ಮನುಷ್ಯನ ಮೆಷರ್ಮೆಂಟ್ಸಿಂದ ಕಂಡುಹಿಡಿದಿದ್ದು ಅಡಿ. ಇಟ್ಟಿಗೆ, ಇಟ್ಟಿಗೆಯ ಯಾರು ಕಂಡುಹಿಡಿದ್ರು ಆ ಮಹಾನುಭಾವನಿಗೆ ತುಂಬ ವಂದನೆ. ಜಗತ್ತೆಲ್ಲ ಮನೆಗಳಾಗ್ಬಿಟ್ಟವು. ಇವತ್ತು ಈ ಇಟ್ಟಿಗೆ ಫ್ಯಾಕ್ಟ್ರಿ ಅವ್ರ ಜೊತೆ ಸಿಕ್ಕಿದ್ವಿ. ಇವರು ಒಂದು ಚಾಲೆಂಜ್ ಮಾಡ್ತಾ ಇದ್ದಾರೆ. ಹಿಂದಿನ ಕಾಲದಲ್ಲಿ ಕೈಯಲ್ಲೇ ಹೊಡೆಯೋರು, ಕರಾಟೆ ಪ್ಲೇಯರ್ಸ್ ಕೈಯಲ್ಲಿ ಹೊಡಿತಾರೆ, ಕೈಯಲ್ಲಿ ಹೊಡಿತಾರೆ. ನಾವು ಚಿಕ್ಕವರಿದ್ದಾಗ ಮನೆ ಕಟ್ಟುವಂತಹ ಬೇಲ್ದಾರು ಅವರೆಲ್ಲ ಕರಣಿ ಇಟ್ಕೊಂಡು ಎರಡು ಭಾಗ ಮಾಡೋರು. ಈಗ ತುಂಬ ಲೇಟೆಸ್ಟ್ 1000 ಡಿಗ್ರಿ ಇಟ್ಟಿಗೆಗಳಾಗ್ತವೆ, 1000 ಡಿಗ್ರಿ ಸೆಂಟಿಗ್ರೇಡಲ್ಲಿ ಇಟ್ಟಿಗೆಗಳಾಗುತ್ತಂತೆ. ಹೇಳಿ, ಇದು ABW ಅಂದ್ರೇನು? ನಮಸ್ಕಾರ. ನಮಸ್ತೆ. ನಾನು ದೊಡ್ಡಬಳ್ಳಾಪುರ ತಾಲೂಕು ಕಂಡರಗುಂಟೆ ಗ್ರಾಮದಲ್ಲಿ ಸಾಧಾರಣ ಒಬ್ಬ ತಿಮ್ಮೇಗೌಡ ಅಂತ ನನ್ನ ಹೆಸರು. 30 ವರ್ಷ ಆಯ್ತು ನಾನು ಇಟ್ಟಿಗೆ ಮಾಧ್ಯಮ ಶುರು ಮಾಡಿ. ಬೆಂಗಳೂರು ಗಾಂಧಿನಗರ ಮೆಜೆಸ್ಟಿಕ್ ಅಲ್ಲಿ ಬೆಂಗಳೂರು ಡೈರಿ ಪ್ಯಾಕೆಟ್ ಹಾಲು ವ್ಯಾಪಾರ ಮಾಡಿಕೊಂಡು ಸ್ವಲ್ಪ ಹಾಲು ಕಾಸು ಉಳಿಸ್ಕೊಂಡು ನಮ್ಮ ಹುಟ್ಟಿದ ಊರಾದ ದೊಡ್ಡಬಳ್ಳಾಪುರ ತಾಲೂಕು ಕಂಡರಗುಂಟೆ ಗ್ರಾಮ ಈ ಕುಗ್ರಾಮದಲ್ಲಿ ಬಂದು 30 ವರ್ಷದಿಂದ ಸಾಧಾರಣ 2 ಶೆಡ್ ಹಾಕಿ 120 ಅಡಿ 50 ಅಡಿ 2 ಶೆಡ್ ಹಾಕಿ ಅಲ್ಲಿಂದ ಇಟ್ಟಿಗೆ ಮಾಧ್ಯಮ ಶುರು ಮಾಡಿದೆ. ಮೊದಲನೇದಾಗಿ ಶ್ರೀದೇವಿ ಭೂದೇವಿ ಮಹಾತಾಯಿ, ಈ ಮಹಾತಾಯಿನ ನಾವು ಸಾಕಾಗಷ್ಟು ಉನ್ನತವಾಗಿ ಮಾಡಬೇಕು ಅಂದ್ರೆ ಸತ್ಯ ಧರ್ಮ ಶಾಂತಿಯಿಂದ ನಡಿಬೇಕು, ಮೋಸ ಮಾಡ್ಬಾರ್ದು, ಸುಳ್ಳು ಹೇಳ್ಬಾರ್ದು, ನೋವು ಕೊಡಬಾರ್ದು ಯಾರಿಗೂ. ಏನ್ ಡೈಲಾಗ್ಸ್ ಹೇಳಿ. ನಮ್ಮ ಹತ್ರ ಕೆಲಸ ಮಾಡೋರಿಗೆ ನಮ್ಮ ಮನೆತನದ ಮಕ್ಕಳು ತರ ನೋಡ್ಬೇಕು, ಯಾವುದೇ ಕಾರಣಕ್ಕೂ ಅವರಿಗೆ ತೊಂದರೆ ಕೊಡಬಾರ್ದು. ಪ್ರತಿ ಶನಿವಾರ ಅವ್ರಿಗೆ ಕಾಸು ಕೊಟ್ಬಿಡ್ಬೇಕು ಕೆಲಸ ಮಾಡಿದ್ದು. ಅವ್ರು ಬೇವರಾಗದ ಮುಂಚೆ ಅವ್ರ ಕೂಲಿ ಕೊಟ್ಬಿಡ್ಬೇಕು. ಯಾವುದೇ ಕಾರಣಕ್ಕೂ ಅವ್ರನ್ನ ಬೇರೆ ತರ ನಾವು ಕಣ್ಣಿನ ನೋಟ ದೃಷ್ಟಿ ಇಟ್ಕೊಂಬಾರ್ದು. ನಮ್ಮ ಮಕ್ಕಳು ನೋಡ್ದಂಗೆ ನೋಡ್ಬೇಕು. ಗ್ರಾಹಕರಲ್ಲಿ ಪ್ರೀತಿ ವಿಶ್ವಾಸ ನಂಬಿಕೆಯನ್ನು ಉಳಿಸ್ಕೊಂಡು ಹೋಗ್ಬೇಕು. ಗ್ರಾಹಕ ಅವ್ನು ಸಂತೃಪ್ತಿ ಪಟ್ಬಿಟ್ಟ ಅಂದ್ರೆ ಅದೇ ನಮ್ಗೆ ಆಶೀರ್ವಾದ. ಅವ್ನು ಕೊಡೋ ಕಾಸು ನನ್ನ ಹತ್ರ ಖಂಡಿತ ಇರಲ್ಲ, ಎಲ್ಲ ಕಿತ್ಕೊಂಡು ತಿನ್ಬಿಡ್ತಾರೆ. ನಾವು ಇಟ್ಟಿಗೆ ಕೊಟ್ಟಿದ್ದು ಅವ್ರ ಮನೆಗಿರ್ತಾರೆ, ನೋಡಿ ಈ ಬಿಲ್ಡಿಂಗ್ ನಾನು ಇಟ್ಟಿಗೆ ಕೊಟ್ಟೆ ಅಂತ ಹೇಳ್ಕೋಬಹುದು. ಹಾಗಾಗ್ಬಿಟ್ಟು ಅದಾದ್ಮೇಲೆ ರೇಣುಕಾ ದೇವಿ ಎಲ್ಲಮ್ಮ ತಾಯಿ ಪಾದ ಸೇವಕನಾಗಿ ಇಲ್ಲಿ ಸೇವೆ ಮಾಡ್ತಾ ಇದ್ದೀನಿ. ಹಾಗಾಗ್ಬಿಟ್ಟು ಅಮ್ಮನ ಆಶೀರ್ವಾದ ನಮ್ಮ ಮೇಲೆ ಇದೆ. ಪ್ರತಿಯೊಂದು ಗೂಳಿಗೂ 3 ಲಕ್ಷ ಚಿಲ್ಲರೆ 4 ಲಕ್ಷ ಚಿಲ್ಲರೆ ಒಂದೊಂದು ಗೂಡು ರೆಡಿ ಮಾಡ್ತೀವಿ. ಪ್ರತಿ ಗ್ರಾಹಕರಲ್ಲೂ ನಾವು ಕೊಡ್ತೀವಿ, ಇಟ್ಟಿಗೆ ಕೊಡ್ತೀವಿ. ಅದು ನನ್ನದೇ ಆದ ಬೆಲೆ ಕೊಟ್ಟರೆ ಕೊಡ್ತೀನಿ. ಒಂದು ಕಡಿಮೆ ಹಾಕಲ್ಲ, ಉಪ್ಪು ಕಪ್ಪಾಕಲ್ಲ, ಕರ್ಗೋಗಲ್ಲ ಇಟ್ಟಿಗೆ. ಒಂದು ಲೋಡ್ ಮೇಲೆ 10 ಇಟ್ಟಿಗೆ ಫ್ರೀ ಕೊಡ್ತೀನಿ. ಸಾಲ ಕೊಡಲ್ಲ? ಸಾಲ ಕೊಡಲ್ಲ, ಅಡ್ವಾನ್ಸ್ ತಗೊಳಲ್ಲ. ವೆರಿ ಗುಡ್, ವೆರಿ ಗುಡ್. ನೋಡ್, ಆದ ತಕ್ಷಣ ದುಡ್ಡು ಕೊಟ್ಬಿಡ್ಬೇಕು. ತಗೊಂಡು ಇಟ್ಟಿಗೆ ಕೊಡದೇ ಇರೋದು ತಪ್ಪಲ್ವ? ಇಲ್ಲ ಇಲ್ಲ, ನಾನು ಸಾಲ ತಗೊಳಲ್ಲ. ಸಾಲ ಅವ್ರ ಕಡೆಯಿಂದ ನಾವು ದುಡ್ಡು ಮುಟ್ಟಿಬಿಟ್ರೆ ಅವ್ರು ಹೇಳ್ದಂಗೆ ನಾವು ಕೇಳಬೇಕಾಗುತ್ತೆ. ಹಾಗಾಗ್ಬಿಟ್ಟು ಬೇಡ ಸ್ವಾಮಿ, ದುಡ್ಡು ನಿಮ್ಮಲ್ಲಿ ಇರಲಿ, ಮಾಲು ಕಳಿಸ್ತೀನಿ ಅನ್ನೋಡಾದ್ಮೇಲೆ ದುಡ್ಡು ಕೊಟ್ಬಿಡಿ ಸ್ವಾಮಿ ಅಂತ ಕೇಳ್ತೀನಿ. ಯಾವುದೇ ಕಾರಣಕ್ಕೂ ಜಾಸ್ತಿ ಕೊಡ್ತೀವಿ ಸಾಲ ಕೊಡಪ್ಪ ಅಂದ್ರೆ ಕೊಡಲ್ಲ. ಇಂಜಿನಿಯರು ಕಾಂಟ್ರಾಕ್ಟರ್ಗೆ ಮೊದಲೇ ಕೊಡಲ್ಲ ಸ್ವಾಮಿ. ಅವರೆಲ್ಲ ಕಡೆ ಸುಳ್ಳು ಹೇಳ್ತಾರೆ, ಮೋಸ ಮಾಡ್ತಾರೆ, ತೊಂದರೆ ಕೊಡ್ತಾರೆ. ದೀಡ್ಲ ಪೆಟ್ರ ಗೋಯಿಂದ, ದಾಂಟ್ಲ ಪೆಟ್ರ ಗೋಯಿಂದ ಅಂತ ಎಲ್ಲ ಕಡೆ ದುಡ್ಡು ಇಸ್ಕೊಂಡು ನೋವು ಕೊಡ್ದೆ. ಪ್ರತಿ ನೇರವಾದ ಗ್ರಾಹಕನಿಗೆ ನಾನು ಇಟ್ಟಿಗೆ ಕೊಡೋದು, ಸಂತೃಪ್ತಿ ಪಡಿಸ್ತೀನಿ.
ಯಾವುದೇ ಕಾರಣಕ್ಕೂ ಅವ್ರು 100 ರೂಪಾಯಿ 500 ರೂಪಾಯಿ ಇಟ್ಕೊಂಡು ತಿಂದುಬಿಟ್ಟು ನಾನು ತೊಂದರೆ ಕೊಡಲ್ಲ, ಬಯ್ಯಲ್ಲ, ಸಂತೋಷ ಅಣ್ಣ ಅಂತ ಬರ್ತೀನಿ. ಮೊದಲನೇದಾಗಿ ಇನ್ನೊಂದು ಮಾತು, ಎರಡು ಮಾತಿದೆ ಈ ರೈತನಿಗೆ ನಾನು ಸೋಲ್ತೀನಿ ಸ್ವಲ್ಪ. ಎರಡನೇದಾಗಿ ಪೊಲೀಸ್ ಸಿಬ್ಬಂದಿಗೆ ಸೋಲ್ತೀನಿ. ಯಾಕೆ? ಅವರು ಕಷ್ಟದಿಂದ ಜೀವನ ಮಾಡ್ತಾರೆ. ನಾವೆಲ್ಲ ಮಲಗಿದ ಅವ್ರು ರಾತ್ರೆಲ್ಲ ಎದ್ದು ಕೂತಿರ್ತಾರೆ, ನಮ್ಗೆ ಕಾವಲು ಕಾಯ್ತಾರೆ. ಈ ದೇಶಕ್ಕಾಗಿ ಒಬ್ಬ ಸೈನಿಕ ಅವನ ಮನೆ ಕಟ್ಟಿದ್ರೆ ಅವ್ನಿಗೆ ಬೆನ್ ತಟ್ಟಿ ನಾನು ಇಟ್ಟಿಗೆ ಕೊಡ್ತೀನಿ. ಗ್ರೇಟ್, ಖಂಡಿತ ಕೊಡ್ತೀನಿ. ದೇವರೇ ನೋಡಿ ಸ್ನೇಹಿತರೆ, ಈ ಬರೀ ಇಟ್ಟಿಗೆ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡೋಣ ಅಂತ ಇವ್ರನ್ನ ಮಾತಾಡೋ ಒಂದು ಇದು ಇರ್ಲಿಲ್ಲ. ನೋಡಿ ಸರ್, ಇಟ್ಟಿಗೆ ಮಾಧ್ಯಮದಲ್ಲಿ ಕಾಸು ಕೊಡ್ತಾರೆ ಸರ್ ಗ್ರಾಹಕರು. ಅವ್ರ ಸ್ವಂತ ಒಂದು ಜೀವನದಲ್ಲಿ ಭಗವಂತನ ಆಶೀರ್ವಾದ ಇದ್ರೆ ಮಾತ್ರ ಒಂದು ಮನೆ ಕಟ್ಕೋಬಹುದು ಅಷ್ಟೇ ಸರ್. ಕಷ್ಟದಿಂದ ಬದುಕಿರೋನು ಖಂಡಿತ ಜೀವನದಲ್ಲಿ ಒಂದೇ ಮನೆ ಕಟ್ಟಾಕಾಗ ಸರ್. ಅವ್ರಿಗೆ ನಾವು ಒಳ್ಳೆ ಇಟ್ಟಿಗೆ ಕೊಟ್ಟು ಅವ್ನ ಆಶೀರ್ವಾದ ಪಡಿಬೇಕೆ ಹೊರತು ಅವನು ಮೋಸ ಮಾಡಿ ನಾವು ಶಾಪ ಹಾಕ್ಸ್ಕೊಂಡ್ರೆ ನಾವು ಸರ್ವನಾಶನ ಆಗ್ತೀವಿ ಸರ್. ಯಾವುದೇ ಕಾರಣಕ್ಕೂ ಧರ್ಮದಿಂದ ನಡಿಬೇಕು. ಓಕೆ, ನಮಗೆ ಇಟ್ಟಿಗೆ ಇವಾಗ ಎರಡು ಪೀಸ್ ಮಾಡೋದು ಅಂದ್ರೆ ಕಷ್ಟ ಆಗ್ಬಿಡುತ್ತೆ. ಮಾಡದೇ ಇದ್ರೆ ಈ ಮನೆ ಕಟ್ಟಿ ನೋಡಿರಿ ಸರ್. ಇಲ್ಲ ನಾವು ಮೇಲ್ಗಡೆ ಒಂದು ಹತ್ತಿ ಇವಾಗ ಒಂದನ್ನ ಎರಡು ಪೀಸ್ ಮಾಡಿ ತೋರ್ಸಕ್ಕಾಗತ್ತಾ? ಈ ತರ ಹೊಡ್ಕೊಬೇಕು ಸರ್. ತೋರಿಸಿ. ನೋಡಿ 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 ನೋಡಿರಿ, ಎಲ್ಲದಕ್ಕೂ ಇವ್ರ ಹತ್ರ ಉತ್ತರ ಇದೆ. ಸ್ನೇಹಿತರೆ, ಈ ದೇವಸ್ಥಾನಕ್ಕೆ ಒಂದು 5 ಅಡಿ 5 ಅಡಿ ಅಗಲ ಉದ್ದ ಇರುವಂತಹ ದಾರುಜ ಅಂದ್ರೆ ಮರದ ಅಲ್ಲಿ ಮಾಡಿರುವಂತಹ ಟೀಕ್ ವುಡ್ ಅಲ್ಲಿ ಮಾಡಿರುವಂತಹ ಶ್ರೀಯಂತ್ರವನ್ನ ತಂದಿದ್ವಿ. ದೇವಸ್ಥಾನದ ಮುಂದೆ ಈ ಇಟ್ಟಿಗೆ ಎಲ್ಲ ರಾಶಿ ಬಿದ್ದಿತ್ತು. ಆ ಇಟ್ಟಿಗೆ ಮೇಲೆ ABW ಅಂತ ಬರೆದಿತ್ತು. ಇಲ್ಲಿಂದ ಇಟ್ಟಿಗೆ ಬಗ್ಗೆ ಸ್ವಲ್ಪ ಹೇಳೋಣ ಜನಕ್ಕೆ, ಅದರ ಮೆಷರ್ಮೆಂಟ್ಸ್ ಎಷ್ಟು ಶ್ರೇಷ್ಠ ಅಂತ ಅಂದ್ಕೊಂಡು ಬಂದರೆ, ಈ ವ್ಯಕ್ತಿನ ಮಾತಾಡಿದಾಗ ಇಟ್ಟಿಗೆ ಮ್ಯಾನುಫ್ಯಾಕ್ಚರರ್ ಅಂತಿವ್ರು. ನೋಡಿ, ಹಳ್ಳಿಯಲ್ಲಿ ಯಾವ MBA ಮಾಡಿಲ್ಲ ಈ ವ್ಯಕ್ತಿ. ಅವರ ನೀತಿ ನಿಯಮಗಳು ಬೈಹಾರ್ಟ್ ಆಗಿದೆ, ಪೇಪರ್ ಮೇಲಿಲ್ಲ. ಇವತ್ತೊಂದು ಕ್ಲಬ್ಬಲ್ಲಿ ಹೋಗ್ಬಿಟ್ಟು ಈ ಕ್ಲಬ್ ರೂಲ್ಸ್ ಏನು ಅಂದರೆ, ಅವರೆಲ್ಲ ರೂಲ್ಸ್ ಬುಕ್ ತೊಗೊಂಡು ಬಂದು ಓದ್ತಾರೆ, ಅವ್ರಿಗೆ ಗೊತ್ತಿಲ್ಲ. ಅಥವಾ ಒಂದು ಯಾವುದೇ ಒಂದು ವಿಚಾರಕ್ಕೆ ಹೋದರೆ ಆ ರೂಲ್ಸ್ ಗೊತ್ತಿರಲ್ಲ ಜನಕ್ಕೆ. ಆದರೆ ಈ ವ್ಯಕ್ತಿ ಬೈಹಾರ್ಟ್ ಆಗೋಗಿದೆ, ಟಕ 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 ಪಟ 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 ಅಂತ ತನ್ನ ರೂಲ್ಸ್ ಇರಲಿ. ಅದಕ್ಕೆ ಇವತ್ತು ಈ ವ್ಯಕ್ತಿ ಕೋಟ್ಯಾಧಿಪತಿಯಾಗಿದ್ದಾರೆ. ಇವತ್ತಿಗೂ ಈ ವ್ಯಕ್ತಿಗೆ ಒಂದು ಸಾಲ ಇಲ್ಲ, ಸೋಲ ಇಲ್ಲ. ಈ ದೇಗುಲವನ್ನು ಹಿಂದೆ ಕಾಣ್ತಾ ಇಲ್ಲ. ಈ ದೇಗುಲವನ್ನು ಮನಸಾರೆ ತನ್ನ ಮನಃಶುದ್ಧಿಗಾಗಿ ಇವರೆಲ್ಲ ಸೇರಿ, ಸ್ನೇಹಿತರೆಲ್ಲ ಸೇರಿ ಕಟ್ಟಿದ್ದಾರೆ. ತಮಾಷೆ ಅಲ್ಲ, ಕಲ್ಲಿನ ದೇಗುಲ ಇದು. ಹಾಂ ಹೇಳಿ ಸರ್. ಈ ಇಟ್ಟಿಗೆ ಇದಕ್ಕೊಂದು ನಿಯಮಗಳಿರುತ್ತೆ, ಮೆಷರ್ಮೆಂಟ್ಸ್ ಇರುತ್ತೆ. ನಿಯಮಗಳು ಅಂದರೆ ಪಾದ, ನಮ್ಮ ಪಾದ ಇರುತ್ತಲ್ಲ, ಈ ಪಾದ ನೋಡಿ, ಈ ನೋಡಿ, ಪಾದ ಎಷ್ಟು ಉದ್ದ ಇರುತ್ತೋ ಇಟ್ಟಿಗೆ ಅಷ್ಟು ಉದ್ದ ಇರಬೇಕು ಅಂತ ಮಾಡಿದ್ದೀವಿ. ಸ್ವಲ್ಪ ವೇರಿಯೇಷನ್ ಆಗಿದೆ. ಏನಂದರೆ ಸುಡುವುದಕ್ಕೆ ಮುಂಚೆ ಕರೆಕ್ಟಾಗಿ ಅಷ್ಟು ಉದ್ದ ಇರುತ್ತೆ 9 ಇಂಚು, ಸುಟ್ಟ ನಂತರ ಚಿಕ್ಕದಾಗುತ್ತೆ ಅಲ್ವಾ? ಈ ಎತ್ತರ, ಅಗಲ ಮತ್ತೆ ಉದ್ದ ಯಾಕೆ ಹಂಗೆ ಮಾಡ್ತಾರೆ, ಅದರ ಬಗ್ಗೆ ಹೇಳಿ ಸರ್. ಅದು ಸ್ಟ್ಯಾಂಡರ್ಡ್ ಸೈಜು ಅಂತ 9 ಇಂಚು 4.5 ಇಂಚು 3.5 ಇಂಚು ಇಕ್ತೀವಿ ಸರ್. ಅದು ಹಸಿಟ್ಗೆ ತಯಾರಾಗಬೇಕಾದ್ರೆ ಸಾಧಾರಣ ನೆರಳಲ್ಲಿ 2.5 ವರ್ಷ ಒಣಗ್ಬೇಕು ಸರ್. ಆ ಒಣಗಿದ ನಂತರ ಅದೇನು ಮಾಡುತ್ತೆ, ಎರಡೂವರೆ ವರ್ಷ ಒಣಗ್ಬೇಕು ಸರ್. ಆ ಒಣಗಿರೋ ಇಟ್ಟಿಗೆ ನಮ್ಮ ಹತ್ರ 25 ಲಕ್ಷ ಇಟ್ಟಿಗೆ ಇದೆ ಸರ್. 25 ಲಕ್ಷ ಸ್ಟಾಕ್ ಇದೆ. ಪ್ರತಿ ಒಂದೊಂದು ಕಿಲನ್ ಅಂತ ಮಾಡಿದ್ದೀವಿ ಸರ್. 6 ಕಿಲನ್ ಇದೆ ಸರ್. 2 ಲಕ್ಷ ಒಂದಿದೆ, 1.5 ಲಕ್ಷ ಒಂದಿದೆ, 3 ಲಕ್ಷ 10,003 ಇದೆ. ಹಿಂಗಾಗ್ಬಿಟ್ಟು ಎಲ್ಲ ಥರ ಜೋಡಿಸ್ತೀವಿ ಸರ್. ರೈಲ್ವೆ ಈಜಲು ಕಲ್ಲು ಈಜಲು ಪ್ರಮಾಣ 6 ವರ್ಷಕ್ಕೆ ಒಂದ್ಸರಿ ಕೊಡ್ತೀವಿ ಸರ್. ಬತ್ತೊಟ್ಟು ಇಳಿಯೋಕ್ಕೆ 8 ಇಂಚು ಗ್ರ್ಯಾಪ್ ಕೊಡ್ತೀವಿ ಸರ್. 1 ಲಕ್ಷ ಇಟ್ಟಿಗೆಗೆ ಪ್ರಾಮಾಣಿಕವಾಗಿ 24 ಟನ್ ಬತ್ತೊಟ್ಟು ಕೊಡ್ತೀವಿ ಸರ್. ಅದ ನಂತರ 5 ಟನ್ನು ಈಜಲು ಕೊಡ್ತೀವಿ ಸರ್. ಆ 1000 ಸೆಂಟಿಗ್ರೇಡಲ್ಲಿ ಸುಡ್ತದೆ ಸರ್. ಒಂದು 30 ದಿವಸ ಸುಡ್ಬೇಕು ಸರ್. ಎತ್ತರ ನಾವು 38-40 ವರ್ಷ ಹಾಕ್ತೀವಿ ಸರ್. ಆ ಎತ್ತರ ಹಾಕಿದಾಗ ಏನು ಮಾಡುತ್ತೆ, ಆ ಕಾವೆಲ್ಲ ಅದರಲ್ಲಿ ಆರ್ಬಿಟ್ಟು 1 ತಿಂಗಳು ಅದರಲ್ಲಿ ಉರಿದು ಆರ್ಬೇಕು ಸರ್. ಅದರಲ್ಲಿ ಆ ಕಾವು ಅದರಲ್ಲಿ ಆರೋ ಬಿಡಬೇಕು ಸರ್. ಯಾವುದೇ ಕಾರಣಕ್ಕೂ ಮತ್ತೆ ಪ್ರೊಸೆಸಿಂಗ್ ನಾವು ಹಸಿಟ್ಗೆ ತಯಾರು ಮಾಡುವಾಗ ಕೆರೆ ಮಣ್ಣಲ್ಲಿ ಹೋಗಿ 4-6 ಥರ ಬದಲಾವಣೆ ಮಾಡಿ ಮಿಕ್ಸಿಂಗ್ ಮಾಡಿಸಿ ಮಣ್ಣೋಡಿಸ್ಬೇಕು ಸರ್. ಅದು 1,000 ಲೋಡು ಸ್ಟಾಕ್ ಇರಬೇಕು ಸರ್ ಮಣ್ಣು. ಆ ಸ್ಟಾಕ್ ಇದ್ದಾಗ ಒಣಗ್ತದೆ, ಇದು ಮಾಡ್ತದೆ, ನೀರು ಇದು ಮಾಡುತ್ತೆ. ಅವನು ನಮ್ಮ ಹತ್ರ ನಾನು ಲೇಬರು ಅಂತ ಹೇಳಲ್ಲ ಸರ್, ನಮ್ಮ ಮನೆ ಮಕ್ಕಳು ಸರ್. ಅವ್ರು ಬರ್ತಾರೆ, ಮಣ್ಣು ಎಲ್ಲ ಆಡ್ತಾರೆ, ನೀರಿಡ್ತಾರೆ, ತುಳಿದು ಲಾಟ್ ಮಾಡ್ತಾರೆ ಸರ್. ಲಾಟ್ ಮಾಡಿದ ಮೇಲೆ ಕರೆಕ್ಟ್ 12 ಅವರ್ ಬಿಟ್ಬಿಟ್ಟು ಅದನ್ನೆಲ್ಲ ಲೆವೆಲ್ ಆಗಿ ಅದನ್ನ ಇದಾಗ ಅದಾಗವರೆಗೂ ಬಿಟ್ಬಿಡ್ತಾರೆ ಸರ್. ತಿರ್ಗಿ ಅವ್ರಿಗೆಲ್ಲ ತಳ್ಳ ಗಾಡಿ ಅಂತವರಿಗೆ ಸೌಕರ್ಯ ಮಾಡಿಕೊಟ್ಟಿದ್ದೀನಿ ಸರ್. ಆ ಮಣ್ಣು ಹಾಕೊಳ್ತಾರೆ ಕಣಕ್ಕೆ, ಪೇಪರ್ ಗೀಪರ್ ಎಲ್ಲ ಕೊಟ್ಟಿದ್ದೀನಿ. ಇವಾಗ ಲೇಬರ್ ಅಂದ್ರೆ ನಿಮ್ಮ ಮನೆ ಮಕ್ಕಳು ಅಂತ ಹೇಳಿದ್ರೆ, ಅವ್ರ ಮನೇಲಿ ಏನಾದರೂ ಮದುವೆ ಆದ್ರೆ, ಅವ್ರ ಮುಂಜಿ ಆದ್ರೆ ಏನಾದರೂ ಕೆಲಸಗಳಾದ್ರೆ ನೀವು ಏನು ಸಹಾಯ ಮಾಡಿ ಸರ್? ಆ ಮಗು ನಮ್ಮ ಹತ್ರನೇ ಕೆಲಸ ಮಾಡಿ ದೊಡ್ಡದಾಯ್ತು ಅಂದ್ರೆ ಅದಕ್ಕೆ ಏನ್ ಬೇಕೋ ಸೌಕರ್ಯ ಕೊಡ್ತೀನಿ, ಬಟ್ಟೆ ಬರೆ ಕೊಡಿಸ್ತೀನಿ, ಬಟ್ಟೆ ಅದು ಗರ್ಭಿಣಿ ಆದ್ರೆ ಸೀರೆ ಬಟ್ಟೆ ಕುಬ್ಸ ತಾಲೀಮ್ ಎಲ್ಲ ಪ್ರತಿಯೊಂದು ಕೊಡ್ತೀನಿ.
ಮದುವೆ ಆದ್ರೆ ಮದುವೆ ಖರ್ಚು ಸ್ವಲ್ಪ ಕೊಡ್ತೀನಿ, ಪ್ರೀತಿ ವಿಶ್ವಾಸನೆ ಹಂಚ್ತೀನಿ ಸರ್. ಸಾಲ ಕೇಳಿದ್ರೆ ಸಾಲ ಮಾತ್ರ ಕೊಡಲ್ಲ ಸರ್. ಸಾಲ ಕೊಟ್ಟರೆ ಅವ್ರು ತಿಂದಾಕ ಕುಡಿದು ಬಿಡ್ತಾರೆ ಸರ್, ಅವ್ರು ವಾಪಸ್ ಕೊಡಕ್ಕೆ ಶಕ್ತಿ ಇಲ್ಲ ಸರ್. ಅದಕ್ಕೋಸ್ಕರ ಋಣ ಪರಿಹಾರ ಅಂತ ನಾನೇ ಒಂದಿಷ್ಟು ಕೊಟ್ಬಿಡ್ತೀನಿ ಸರ್. ಬೇಡಪ್ಪ ಇದು ನೀವೇನು ವಾಪಸ್ ಕೊಡಬೇಡ್ರಿ, ನೀವು ಕೇಳೋಷ್ಟು ನಾವು ಕೊಡೋಕ್ಕಾಗಲ್ಲ. ನಾವು ಎಲ್ಲರೂ ಹಂಚಿ ಅವ್ರದ್ದು ಹೋಗ್ತದೆ, ನೀರು ಕೊಂಡ್ಕೊಬೇಕು, ಡಿಗ್ರಸಿಂದ ನೀರು ತರಬೇಕು, ಇಜಿಲು ಒಟ್ಟು ಕೊಂಡ್ಕೊಂಬರ್ಬೇಕು, ಪ್ರತಿ ಕಷ್ಟ ಇದೆಪ್ಪ. ನಾನು ಮೈನ್ ಪ್ರಾಮಾಣಿಕನಾಗಿಯೇ ನಡ್ಕೊಳ್ಬೇಕಪ್ಪ, ಮೋಸ ನಾನು ಮಾಡಲ್ಲ, ಸತ್ಯ ಧರ್ಮ ಶಾಂತಿಗೆ ನಡಿಬೇಕಪ್ಪ. ಮೇಲಾಗಿ ಯೌವನ ಶ್ರೀಮಂತೆ ಅಧಿಕಾರ ಪದವಿ ಯಾವುದೂ ಶಾಶ್ವತ ಇಲ್ಲ. ಭಗವಂತ ಯಾವಾಗ ನಿನ್ನ ಟೈಮ್ ಆಯ್ತು ನಡೆಯಪ್ಪ ಅಂತ ಇಟ್ಕೊಂಡು ಅಂದ್ರೆ ನಾವು ಹೋಗ್ತಾ ಇರಬೇಕು. ಆಗ ಎರಡು ದಿನ ಪ್ರೀತಿ ವಿಶ್ವಾಸದಿಂದ ಹಂಚ್ಕೊಂಡು ಯೋಗ್ಯ ಅನ್ಸ್ಕೊಂಡೆ ಹೋಗ್ಬೇಕು, ಅಯೋಗ್ಯ ಅನ್ಸ್ಕೊಂಡು ಹೋಗ್ಬಾರ್ದು ಸರ್. ನಂಬಿಕೆ ಅನ್ನೋದು ತಾಯಿ ಸಮಾನಕ್ಕಿಂತ ದೊಡ್ಡದು ಸರ್. ತಾಯಿ ಆದರೂ ತೀರೋಗ್ಬಿಡ್ತಾಳೆ ಸರ್, ನಂಬಿಕೆ ಮನೆಗೆ ಮನೆ ಬಂದಾಗ. ನಿಮ್ಮ ಮನೇಲಿ ಕನಕದಾಸರಿಗೆ ಫೋಟೋಗೆ ಹಾರ ಹಾಕಿದ್ರಿ, ಯಾಕೆ ನೀವು ಕನಕದಾಸರ? ಸರ್ ನಾವು ಕುರುಬ ಸಮಾಜದ ನೋಡಿ, ನಮ್ಮ ಕಾಸ್ಟ್ ಇಂದ ದೇವರನ್ನ ಇಷ್ಟಪಡಲ್ಲ. ಕ್ಷಮಿಸಿ ಸರ್, ನಾವು ಕುರುಬರಲ್ಲಿ ಒಬ್ಬರು, ನಾನೊಬ್ಬ ಸಾಧಾರಣ ವ್ಯಕ್ತಿ. ಕುರುಬರಲ್ಲಿ ನಮ್ಮಲ್ಲಿ ಶ್ರೀಕೃಷ್ಣ ನೋಡಿ, ಇವಾಗ ಕನಕದಾಸರು, ನೀವು ಕನಕದಾಸರು ಅಂದ ತಕ್ಷಣ ಕುರುಬ ಅಂತ ಹೇಳ್ತಾ ಇರಿ. ಕನಕದಾಸರು ಹೇಳಿದ್ದು ಕುಲ ಕುಲ ಕುಲವೆಂದು ಒಡೆದಾಡದಿರಿ ಅಂತ, ನೀವು ಮತ್ತೆ ಯಾಕೆ ಕನಕದಾಸರ ಜೊತೆ ಅವ್ರನ್ನ ಸೇರಿಸ್ತಾರೆ? ಸರ್ ನಾವು ಕುರುಬ ಜನಾಂಗ ಆದ್ರಿಂದ ಅವ್ರು ಕುಲ ಕುರ ಕುರುಬರಲ್ಲಿ ಸಾಧ್ವಿ ಬಚ್ಚಮ್ಮ ಮತ್ತು ಮಾಂಡಲಿಕ ಬೀರಪ್ಪ ಗೌಡ ಹೋಟೆಲ್ ಹುಟ್ಟಿದ್ದಕ್ಕೋಸ್ಕರ ವಿಜಯನಗರ ಸಾಮ್ರಾಜ್ಯದಲ್ಲಿ ಅವರು ದಂಡನಾಯಕರಾಗಿದ್ದಾರೆ ಸರ್. ಅದಕ್ಕೋಸ್ಕರ ಅವರು ಇದಾದ್ಮೇಲೆ ತುಂಬಾ ಕೆಳಗಡೆ ಮಟ್ಟದ ಮೇಲೆ ವಯಸ್ಸಾದ್ಮೇಲೆ ತಿರುಪತಿ ತಿಮ್ಮಪ್ಪ ಮತ್ತು ಉಡುಪಿ ಶ್ರೀ ಕೃಷ್ಣ ಪರಮಾತ್ಮ ಇಬ್ಬರೂ ಅವರಿಗೆ ದರ್ಶನ ಕೊಟ್ಟಿದ್ದಾರೆ ಸರ್. ದಾಸನ ಮಾಡಿಕೋ ಎನ್ನೋ ಸಾಸಿರ ನಾಮದ ದಾಸನ ಮಾಡಿಕೋ ಅಂತ ಹೇಳಿ. ಇವತ್ತು ನೀವು ಫ್ಯಾಕ್ಟರಿ ಬಗ್ಗೆ ಈ ನಿಯಮಗಳು ಹೇಳಿದ್ರಲ್ಲ, ಅದು ಕನಕದಾಸರು ಕಲಿಸಿದ್ದ ನಿಮಗೆ? ಅದು ಸರ್ ಕನಕದಾಸರ ವಂಶಸ್ಥಲ್ಲಿ ಒಂದು ಅಂಶ ನಮಗೆ ಭಗವಂತ ಕೊಟ್ಟಿದ್ದಾನೆ ಸರ್. ನಾನು ಪ್ರಾಮಾಣಿಕ ಈ ದೊಡ್ಡಬಳ್ಳಾಪುರ ತಾಲೂಕು 20 ವರ್ಷದಿಂದ ತಾಲೂಕು ಕುರುಬ ಸಮಾಜದ ಗೌರವಾಧ್ಯಕ್ಷನಾಗಿ ಯಾವುದಕ್ಕೂ ಚ್ಯುತಿ ಬಾರದೆ. ಒಂದು ನೀವು ಕನಕದಾಸರನ್ನ ಪ್ರೀತಿ ಮಾಡೋದಾದ್ರೆ ಕುಲ 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 ಅಂತ ನೀವು ಅನ್ಬಾರ್ದು, ನಾವೆಲ್ಲ ಒಂದೇ ಅಂತ ಇರ್ಬೇಕಲ್ವಾ? ಮತ್ತೆ ನಾವು ಇನ್ನು ಮುಂದೆ ನಾವು ಅದು ನಾವು ಇದು ಅಂತ ಇರಬಾರ್ದು, ನಾವೆಲ್ಲ ಒಂದೇ ಮನುಷ್ಯ ಕುಲ ಅಂತ ಇರ್ಬೇಕು. ನಾನು ಪರಿಚಯದಲ್ಲಿ ಹೇಳಿಕೊಟ್ಟೆ ಸರ್, ಆದ್ರೂ ಪರಿಚಯದಲ್ಲಿ ಹೇಳದೆ ಮುಂದಕ್ಕೆ ನಾನು ಇಲ್ಲ ಸರ್. ಎಲ್ಲ ನಾವು ಆತ್ಮ ಒಂದೇನೆ, ಜನಾಂಗ ಒಂದೇ, ಪ್ರತಿಯೊಬ್ಬ ಮಾನವ ಅಂದ್ಮೇಲೆ ಮಾನವನೇ ಅವನು.